ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಮಗಳ ಬರ್ತಡೇ ಇತ್ತು, ಹಾಗಾಗಿ ಬೆಳಗ್ಗೆ ಒಂದು ಪಾರಾಯಣ ಪೂಜೆಯನ್ನು ಇಟ್ಕೊಂಡಿದ್ವಿ. ಈ ವರ್ಷ ಹೇಳಬೇಕು ಅಂದರೆ ಹಿಂದಿನ ವರ್ಷದ ಹಾಗೆ ಸಿಕ್ಕಾಪಟ್ಟೆ ಗ್ರ್ಯಾಂಡೇನು ಮಾಡಿಲ್ಲ, ಸ್ವಲ್ಪ ಫ್ರೆಂಡ್ಸನ್ನು ಕರೆದು ಸೆಲೆಬ್ರೇಟ್ ಮಾಡಿದ್ದು ಅಷ್ಟೇ. ಹಾಗೆಯೇ ಮಧ್ಯಾಹ್ನಕ್ಕೆ ಪೂಜೆಗೆ ಕೂಡ ಯಾರನ್ನ ಇನ್ವೈಟ್ ಮಾಡಿಲ್ಲ, ನನ್ನಪ್ಪನ ಮನೆ ಕಡೆ ಹಾಗೆ ಅತ್ತೆ ಅಪ್ಪನ ಮನೆ ಕಡೆ ಎರಡೇ ಇನ್ವೈಟ್ ಮಾಡಿರೋದು. ಹಾಗೆಯೇ ಭಟ್ರು ಬೇಗ ಪೂಜೆಯನ್ನು ಮುಗಿಸಿ ಬೇರೆ ಕಡೆ ಹೋಗಬೇಕು ಅಂತ ಹೇಳಿದ್ರಿಂದ, ಅವರು ಊಟಕ್ಕೆ ಕೂಡ ಇರೋದಿಲ್ಲ ಅಂತ ಹೇಳಿದ್ರಿಂದ, ನೈವೇದ್ಯಕ್ಕೆ ಅಂತ ಹಾಯಗ್ರೀವ ಹಾಗೆಯೇ ಪಾಯಸ ಚಿತ್ರಾನ್ನ ಮೊಸರನ್ನ ಮಾಡಿದ್ವಿ. ನಮಗೇನೋ ಒಂದು ಸ್ವಲ್ಪ ಭಟ್ರು ತಿನ್ಕೊಂಡು ಹೋದರೆ ನಮಗೆ ಪ್ರಸಾದ ಅಂತ ಸಿಗುತ್ತೆ ಅನ್ನುವಂಥ ಒಂದು ಭ್ರಮೆ. ಸೊ ಹಾಗಾಗಿ ಹಾಗೆ ಮಾಡಿದ್ವಿ. ಯಾವಾಗ ಊಟದ ಟೈಮ್ ಆಗಿತ್ತು, ನಮ್ಮ ಅಪ್ಪ ಹಾಗೆ ಅಮ್ಮ ಕೂಡ ಬಂದರು, ಎಲ್ಲರೂ ಊಟ ಮಾಡ್ತಾಯಿದ್ರು. ಹಾಗೆಯೇ ಊಟಕ್ಕೆ ಹೇಳಿದಾಗಲೇ ಅನ್ನ ಚಿತ್ರಾನ್ನ ಮೊಸರನ್ನ ಹಾಗೆಯೇ ಹಯಗ್ರೀವ ಮತ್ತು ಅಕ್ಕಿ ಪಾಯಸ ಒಂದು ಹಸಿ ಮತ್ತು ಸಾಂಬಾರ್ ಹಾಗೆಯೇ ಒಂದು ಬೆಂಡೆಕಾಯಿ ಪಲ್ಯ ಹಾಗೆ ಕುಡಿಯೋ ಸಾರನ್ನು ಮಾಡಿದ್ವಿ. ಕುಚ್ಚಗಾಯಿ ಮಜ್ಜಿಗೆ ಹಾಕಿದ ಗೊಜ್ಜನ್ನು ಮಾಡಬೇಕು ಅಂತ ಅಂದ್ಕೊಂಡ್ವಿ, ಅಷ್ಟೊತ್ತಿಗೆ ಮೈ ತಿಳಿ ಹಾಕೋ ಹಠ ಹಿಡಿದ್ಲು ಅಂತ ಅಲ್ಲಿಗೆ ಬಿಟ್ಬಿಟ್ವಿ. ಸೊ ಹಾಗೆಯೇ ಎಲ್ಲರದು ಊಟ ಆದಮೇಲೆ ನನ್ನ ಅತ್ತೆಯ ಅಣ್ಣ ಹಾಗೆ ಅಣ್ಣನ ಮಗ ಬಂದಿದ್ದರು, ನಾವು ಕೂಡ ಅವ್ರ ಜೊತೆ ಊಟ ಮಾಡಿದ್ವಿ. ಹಾಗೆಯೇ ಇಲ್ಲಿ ಡೆಕೋರೇಷನಿಗೆ ಅಂತ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದರು, ಅವರ ಮಗನ ಜೊತೆ ಮೈಥಿಲಿ ತುಂಬ ಚೆನ್ನಾಗಿ ಆಡ್ತಾಯಿದ್ರು, ಹಾಗೆ ಒಂದು ಕ್ಲಿಪ್ಪಿಂಗನ್ನು ತಗೊಂಡೆ. ಇವರು ನಾವು ಸಂಜೆ ಪಾರ್ಟಿಗೆಲ್ಲ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಮುಂಚೆ ಬಂದು ಹೋಗ್ತೀವಿ ಅಂತ ಒಂದು ವಿಸಿಟ್ ಕೊಟ್ಟಿದ್ದರು. ತುಂಬಾ ಖುಷಿಯಾಯಿತು, ಯಾವಾಗಲೂ ಕೂಡ ಬರೋದಕ್ಕೇ ಆಗ್ತಾ ಇರಲಿಲ್ಲ, ಆದರೆ ಇವಾಗ ಬಂದಿದ್ದರು ತುಂಬ ಖುಷಿಯಾಯಿತು. ಇಲ್ಲಿ ನನ್ನ ಮೈದನಂತೂ ಇಬ್ಬರೂ ಎತ್ಕೊಂಡು ನಿಂತಿದ್ದ, ಮಸ್ತಾಗಿ ಕಾಣ್ತಾ ಇತ್ತು. ಸೊ ಫೈನಲಿ ಡೆಕೋರೇಷನ್ ಈ ರೀತಿಯಾಗಿ ಆಗಿತ್ತು. ನಾವು ಡೆಕೋರೇಷನ್ ಎಷ್ಟೇ ಚಂದ ಮಾಡಿದ್ರು ಒಂದು ಸ್ವಲ್ಪ ಹೊತ್ತಷ್ಟೇ ಕೇಕ್ ಕಟಿಂಗ್ ಎಲ್ಲ ಮುಗಿದ್ಮೇಲೆ ಹೀಗೆ ಮಾಡಿದ್ವಿ ಅನ್ನೋದೇ ಮರ್ತೋಗಿರುತ್ತೆ, ಮಕ್ಕಳೆಲ್ಲ ಬಂದು ಎಲ್ಲ ತೆಗೆದುಬಿಟ್ಟಿರ್ತಾರೆ. ಹಾಗೆಯೇ ಇಲ್ಲಿ ಅಡುಗೆ ಭಟ್ರು ಕೂಡ ಬಂದಿದ್ದರು ಇಬ್ಬರು, ಜಿಲೇಬಿಯನ್ನು ಮನೆಯಲ್ಲೇ ಮಾಡಿಸಿದ್ವಿ ಫ್ರೆಶ್ ಆಗಿ. ಸೊ ಹಾಗಾಗಿ ಎರಡು ಅಡುಗೆ ಭಟ್ರು ಬಂದಿದ್ದರು. ಹಾಗೆಯೇ ಅಂಬೋಡೆಯನ್ನು ಕೂಡ ಮಾಡಿದ್ವಿ, ಮಸಾಲ ಅಂಬೋಡೆ. ಸೊ ಇವಾಗ 7-7:30 ಆಗಿಬಿಟ್ಟಿತ್ತು ನಾವು ಕೇಕ್ ಕಟಿಂಗಿಗೆ ಬರೋವಾಗ. ಹಾಗೆಯೇ ಹೇಳಲೇಬೇಕು, ಕೇಕನ್ನು ಹಿಂದಿನ ವರ್ಷ ಮಾಡಿಸಿದವರ ಹತ್ರನೇ ಮಾಡಿಸಿರೋದು, ಭುವನೇಶ್ವರಿ ಜೋಶಿ ಅಂತ, ತುಂಬಾ ಚೆನ್ನಾಗಿ ಮಾಡ್ತಾರೆ ಕೇಕನ್ನು. ನಮಗಂತೂ ಎಲ್ರಿಗೂ ತುಂಬ ಇಷ್ಟ ಆಯಿತು, ನಮಗೆ ಅಂತ ಅಲ್ಲ, ಪಾರ್ಟಿಗೆ ಯಾರ್ಯಾರು ಬಂದಿದ್ರು ಎಲ್ರಿಗೂ ಕೂಡ ಕೇಕು ತುಂಬ ಇಷ್ಟ ಆಯಿತು. ಯಾರ ಹತ್ರ ಮಾಡಿಸಿದ್ದು ಅಂತ ಕೇಳ್ತಾಯಿದ್ರು, ತುಂಬ ಚೆನ್ನಾಗಿ ಬಂದಿತ್ತು ಕೇಕ್ ಮಾತ್ರ. ಮೈಥಿಲಿಗೆ ಬಸ್ ಅಂದರೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ಬಸ್ ಥೀಮನ್ನು ಈ ಸಲ ಮಾಡಿಸಿದ್ದೆ, ತುಂಬಾ ಖುಷಿಪಟ್ಲು. ಆದರೆ ಅವಳಿಗೆ ಒಂದು ಸ್ವಲ್ಪ ಕೂಡ ಕೇಕೆಲ್ಲ ಸೇರೋದೇ ಇಲ್ಲ, ಸ್ವಲ್ಪ ಕೂಡ ತಿಂದೇ ಇಲ್ಲ ಅವಳು. ನೋಡಿನೇ ಯಾಕೆ ಯಾಕೆ ಅಂತ ಹೇಳಿಬಿಟ್ಲು ಅವಳು. ಸ್ವಲ್ಪ ಕೆಲವೊಂದು ವಿಷಯದಲ್ಲಿ ಹಾಗೇ ಅವಳಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಕೆಲವೊಂದು ಇಷ್ಟ ಆಗೋದಿಲ್ಲ ಮಕ್ಕಳಿಗೆ ಇಷ್ಟ ಪಾಪ. ಹಾಗೆ ಕಟ್ ಮಾಡಿಸಿ ಅವಳು ಒಂದು ಸ್ವಲ್ಪ ಕೂಡ ತಿಂದಿಲ್ಲ, ಅವಳು ಕೈಯಲ್ಲಿ ಮುಟ್ಟೆ ಇಲ್ಲ ಕೇಕನ್ನ, ಅವಳಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಬಸ್ ಅದು ತಿಂದಿಲ್ಲ. ಅಲ್ಲಿ ಕ್ರೀಮ್ ಲಾಲಿಪಾಪ್ ಅವಳು ತುಂಬ ಇಷ್ಟಪಟ್ಟು ತಗೊಂಡು ಸ್ವಲ್ಪ ಬಿಟ್ಟಿದ್ಲು ಅಂತ ಅನ್ಸುತ್ತೆ. ಯಾರ ಹತ್ರನೂ ಹೋಗ್ತಾನೆ ಇರಲಿಲ್ಲ, ಅಮ್ಮ 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 ಅಂತ ಅಂದ್ಕೊಂಡಿದ್ಲು, ಇಲ್ಲಾಂದರೆ ಡೈಲಿ ಸ್ವಲ್ಪ ಚೆನ್ನಾಗಿ ಎಲ್ಲರ ಜೊತೆ ಹೋಗ್ತಾಯಿದ್ಲು. ಇಲ್ಲಿ ಕೇಕ್ ಕಟಿಂಗ್ ಮುಗಿತಾ ಇದ್ದಂಗೆ ಎಲ್ಲ ಮಕ್ಕಳು ಬಂದುಬಿಟ್ಟು ಗಿಫ್ಟನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಹಾಗೆ ನಾನು ನಮ್ಮನೆಯವರು ನಮ್ಮ ಸಣ್ಣತ್ತೆ ನಮ್ಮ ಮನೆ ಅಕ್ಕ ಎಲ್ಲ ಸೇರಿ ಕೇಕನ್ನು ಎಲ್ರಿಗೆ ಸರ್ವ್ ಮಾಡಬೇಡ ಅಂತ ಹೇಳಿ ಮಾಡ್ತಾಯಿದ್ವಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಕೇಕನ್ನು ತಿಂದರು, ನೋಡೋದೇ ಒಂದು ಖುಷಿ. ಈ ಲಾಸ್ಟ್ ಇಯರ್ ಕೂಡ ಬರ್ತಡೆಗೆ ಮಕ್ಕಳೇ ತುಂಬ ಜಾಸ್ತಿ ಇದ್ದರು, ಅವರು ನೋಡೋದಕ್ಕೇ ಖುಷಿ ಆಗ್ತಾಯಿದ್ರು. ಮನೆಗೆ ಬಂದವರು ಕೂಡ ಎಲ್ಲರೂ ಅದೇ ಹೇಳ್ತಾಯಿದ್ರು,
ಎಷ್ಟೊಂದು ಮಕ್ಕಳು ಒಟ್ಟಾಗಿದ್ದಾರೆ, ಅದು ಎಲ್ಲ ಸೈಜ್ ಒಂದೇ ಸೈಜ್ ಮಕ್ಕಳಿದ್ರು, ಅದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ಈ ಸಲ ಒಂದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ನಾನೇ ತುಂಬ ಗ್ರ್ಯಾಂಡ್ ಮಾಡೋದು ಬೇಡ ಸಾಕು ಅಂತ ಹೇಳಿಬಿಟ್ಟು ಇಷ್ಟೇ ಚಿಕ್ಕದಾಗಿ ಮಾಡಿರೋದು. ಆದರೆ ತುಂಬ ಚೆನ್ನಾಗಾಯಿತು, ಕರೆದಿರೋರೆಲ್ಲರೂ ಕೂಡ ಬಂದಿದ್ದರು, ಸೊ ಫುಲ್ ಖುಷಿ ಆಯಿತು. ನಾವಂತೂ ಮಾಡಿಸ್ಕೊಂಡಿದ್ದೀವೋ ಇಲ್ವೋ, ಆದರೆ ನಮ್ಮ ಮಕ್ಕಳಿಗಾದರೂ ಚೆನ್ನಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಅಷ್ಟೇ. ಆದರೆ ಇಲ್ಲಿ ಒಂದು ವಿಷಯ ಹೇಳಲೇಬೇಕು, ನಮ್ಮಪ್ಪ ನಮ್ಮಮ್ಮ ಕೂಡ ನನಗೆ ಕೇಕನ್ನು ಕಟ್ ಮಾಡಿಸ್ತಿದ್ರು. ಸುಮಾರು ಹೈಸ್ಕೂಲಿಂದ ಕಾಲೇಜು ಮುಗಿಯೋ ತನ್ಕೊಂಡು ಪಾಪ ಕೇಕನ್ನು ತಂದು ಸರ್ಪ್ರೈಸ್ ಸೆಲೆಬ್ರೇಷನ್ ಮಾಡ್ತಿದ್ರು. ಆವಾಗಿನ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ, ಕೆಲವೊಬ್ಬರ ಮನೇಲಿ ಮಾತ್ರ ಆಗಿತ್ತು. ಆದರೆ ತುಂಬ ಖುಷಿಯಾಯಿತು, ಮಾಡ್ತಿದ್ರು ನಮ್ಮ ಮನೇಲೂ ಕೂಡ. ಹಾಗೆಯೇ ಇವತ್ತಿನ ಬರ್ತಡೆಗೆ ನಾನು ವಾಣಿಶ್ರೀ ಅವರನ್ನು ಇನ್ವೈಟ್ ಮಾಡಿದ್ದೆ. ವಾಣಿಶ್ರೀ ಅಂದರೆ ಸುಮಾರು ಎಲ್ರಿಗೂ ಗೊತ್ತಿರ್ಬೋದು, ಶ್ರೀ ವ್ಲಾಗ್ಸ್ ಅಂತ ಅವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅವ್ರನ್ನ ಇನ್ವೈಟ್ ಮಾಡಿದ್ದೆ, ಬಂದಿದ್ದರು ಅವರು ಕೂಡ, ತುಂಬಾ ಖುಷಿಯಾಯಿತು. ಅಲ್ಲಿಂದ ಬರ್ತ್ಡೇಗಾಗಿ ಬಂದಿದ್ದು ಖುಷಿಯಾಯಿತು, ಶಿರ್ಸಿಯಿಂದ ಬಂದಿದ್ದರು. ವಾಣಿಶ್ರೀ ಅಕ್ಕ, ದೀಪಕಣ್ಣ ಮತ್ತು ಯುಕ್ತ ಬೇಬಿ ಕೂಡ ಬಂದಿದ್ಲು, ತುಂಬಾ ಖುಷಿಯಾಯಿತು ಬಂದಿರೋದು. ಹಾಗೇ ಕೇಕ್ ಕಟಿಂಗ್ ತುಂಬ ಲೇಟ್ ಆಗಿಬಿಟ್ಟಿತ್ತು, 7:30 ಆಗಿಬಿಟ್ಟಿತ್ತು ಕೇಕ್ ಕಟಿಂಗ್ ಮಾಡುವಾಗ. ಸೊ ಅದನ್ನು ಮಾಡಿ ಹಾಗೇ ಎಲ್ರಿಗೂ ಸ್ವಲ್ಪ ಕೇಕನ್ನು ಕೊಟ್ಟು ನೆಕ್ಸ್ಟ್ ಊಟನೇ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಹಾಗೆಯೇ ಮಾಡಿದ್ವಿ. ಈ ಗಿಫ್ಟು, ಕೇಕ್ ಕಟ್ ಮಾಡೋದು, ಕೇಕ್ ತಿನ್ನೋದು ಎಲ್ಲ ಮುಗ್ದಾದ ನಂತರ ಊಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದು. ಊಟದ ಐಟಮ್ಸು ಕೂಡ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಮೈಥಿಲಿ ಅಂತೂ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು, ಯಾವಾಗ ಅವಳ ಗಿಫ್ಟ್ ಅಂತ ಎಲ್ಲರೂ ಲಾಲಿಪಾಪ್ ಕೊಟ್ಟರು ಆವಾಗ ತುಂಬ ಖುಷಿಯಾಗ್ಬಿಡ್ತು ಅವಳಿಗೆ. ಕೊಡೋದೇ ಇಲ್ಲ ಅಂತೇನಿಲ್ಲ, ಕೊಡ್ತೀವಿ ನಾವು ಕೂಡ ತಿನ್ನೋದಕ್ಕೆ. ಹಾಗೆಯೇ ನೋಡಿ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ರು, ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ಪಲಾವ್, ಮೊಸರು ಬಜ್ಜಿ, ಹಾಗೆಯೇ ಜಿಲೇಬಿ, ಮಸಾಲ ಅಂಬೋಡೆ, ಅನ್ನ ಸಾಂಬಾರ್, ಮತ್ತು ಒಂದು ಕುಡಿಯೋದಕ್ಕೆ ರಸಮ್, ಮತ್ತು ಅಪ್ಪೆ ಹುಳಿ ಈ ಥರ ಒಂದು ಸ್ವಲ್ಪ ಐಟಮ್ಸನ್ನು ಮಾಡಿಸಿದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಚಿಕ್ಕ ಮಕ್ಕಳಿಗೆಲ್ಲ ಪ್ಲೇಟಲ್ಲಿ ಮೊದಲೇ ಊಟ ಮಾಡಿಸಿದ್ರು, ಸೊ ಸ್ವಲ್ಪ ದೊಡ್ಡ ಇರೋ ಮಕ್ಕಳನ್ನು ಪಂಕ್ತಿಯಲ್ಲಿ ಕೂರಿಸಿ ಊಟ ಹಾಕ್ತಾಯಿದ್ರು. ಐಟಮ್ಸ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಿಂದಿನ ವರ್ಷ ಅಂತೂ ಇನ್ನೂ ಸ್ವಲ್ಪ ಜಾಸ್ತಿ ಐಟಮ್ಸ್ ಇತ್ತು, ಒಂದು 10-12 ಐಟಮ್ಸ್ ಇತ್ತು ಅಂತಲೇ ಹೇಳ್ಬೋದು. ಈ ಸಲ ಮತ್ತೆ ಸುಮ್ಮನೆ ವೇಸ್ಟ್ ಜಾಸ್ತಿ ಆಗುತ್ತೆ, ಐಟಮ್ಸ್ ಜಾಸ್ತಿ ಇದ್ದಾಗೆ ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಸಲ ಸ್ವಲ್ಪ ಕಡಿಮೆ ಮಾಡಿಸಿದ್ವಿ. ಹಾಗೆಯೇ ನಾನು ನನ್ನ ಫ್ರೆಂಡ್ ಜೊತೆ ನೆಕ್ಸ್ಟ್ ಲಾಸ್ಟ್ ಪಂಕ್ತಿಗೆ ಕೂತ್ಕೊಂಡ್ವಿ. ನನ್ನ ಫ್ರೆಂಡ್ ಕೂಡ ಬಂದಿದ್ಲು, ಕಾಲೇಜ್ ಫ್ರೆಂಡ್, ತುಂಬ ಖುಷಿಯಾಯಿತು. ಅವಳಿಗೂ ಕೂಡ ಮಗ ಇದ್ದರು, ಕರ್ಕೊಂಡು ಬಂದಿದ್ದರು. ಇವಾಗ ನೋಡಿ ಇದು ನಮ್ಮದು ಪಂಕ್ತಿ, ಲಾಸ್ಟ್ ಪಂಕ್ತಿ, ನಾವೇ ಊಟ ಮಾಡ್ತಾಯಿದ್ವಿ. ಹಾಗೆಯೇ ಕಟ್ನೆ ಮಾಡಿಸಿದ್ವಿ, ಅದು ಕೂಡ ತುಂಬ ಚೆನ್ನಾಗಾಗಿತ್ತು. ಸಾರ್ಲೆ ಕುಡಿ ಅಂತ ಏನು ಹೇಳ್ತೀವಿ ಅಲ್ವಾ, ಅದರ ಕಟ್ನೆಯನ್ನು ಮಾಡಿಸಿದ್ವಿ. ಮಳೆಗಾಲಕ್ಕೆ ಒಂದು ಈ ಥಂಡಿ ಕೆಮ್ಮಿಗೆಲ್ಲ ಒಂದು ಮನೆ ಬಂತು ಅಂತ ಹೇಳ್ಬೋದು, ತುಂಬ ಚೆನ್ನಾಗಿತ್ತು ಈ ಕಟ್ನೆ. ಹಾಗೆಯೇ ನಮ್ಮ ಮನೆಯವರು ಸ್ವಲ್ಪ ಲೇಟಾಗಿ ಬಂದರು, ಹಾಗಾಗಿ ಒಂದು ವೀಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೆ. ಸೊ ಎಲ್ಲರೂ ನೆಡಿದ್ರು, ನಾವು ಊಟ ಮಾಡ್ತಾ ಇರುವಾಗಲೇ ಎಲ್ಲರೂ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟರು. ಗಿಫ್ಟ್ ಕೂಡ ಪಾಪ ಎಲ್ಲರೂ ತುಂಬ ಚೆನ್ನಾಗಿ ಕೊಟ್ಟಿದ್ದರು, ಬ್ಯಾಗ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಆಮೇಲೆ ಡ್ರೆಸ್ಸು, ಅಮೌಂಟ್ ಎಲ್ಲ ಕೊಟ್ಟಿದ್ದರು. ಎಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನು ನೋಡಿ. ವಾಣಿಶ್ರೀ ಹೆಗ್ಡೆ ಅವರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ, ತುಂಬ ದೂರದಿಂದ ಪಪ್ಪ ಬರ್ಡೇಗೆ ಅಂತ ಬಂದರು. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾ ಇರ್ತೀರ ಎಲ್ಲರೂ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.